ಸಂಚಾರಿ ಪೊಲೀಸರಿಂದ ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ನಡೆಸಲಾಗ್ತಾ ಇರುತ್ತೆ. ಈ ವೇಳೆ ಪೊಲೀಸರಿಂದ ಎಸ್ಕೇಪ್ ಆಗೋಕ್ ಹೋಗಿ ಯುವಕರು ಆಕ್ಸಿಡೆಂಟ್ ಮಾಡಿದ್ದಾರೆ. ಡೀಟೇಲ್ಸ್ ಸಿಗ್ತಾ ಇದೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮನೆಗಳ ಮಧ್ಯೆ ಕಾರನ್ನ ಯುವಕರು ಓಡಿಸಿದ್ದಾರೆ. ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ. ಮನೆಗಳ ಮಧ್ಯೆ ಪೊಲೀಸರಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ಕಾರನ್ನು ಓಡಿಸಿದ್ದಾರೆ ಯುವಕರು. ಟಿ ದಾಸರಹಳ್ಳಿಯ ಚಿಕ್ಕ ಬಾಣಾವರದಲ್ಲಿ ಈ ಘಟನೆ ಆಗಿರೋದು ಬೆಳಕಿಗೆ ಬರ್ತಾ ಇದೆ. ಕುಡಿದು ಕಾರನ್ನ ಚಲಾಯಿಸ್ತಾ ಇದ್ರು ಯುವಕರು ಅನ್ನೋದು ಮಾಹಿತಿ. ಜನ ಸೇರ್ತಾ ಇದ್ದ ಹಾಗೆ ಕಾರಲ್ಲಿ ಇದ್ದಂತಹ ಇಬ್ಬರು ಯುವಕರು ಎಸ್ಕೇಪ್ ಆಗಿದ್ದಾರೆ. ಘಟನೆ ವೇಳೆ ಜನ ಯಾರು ಇರಲಿಲ್ಲ, ಈ ಕಾರಣಕ್ಕೆ ದೊಡ್ಡ ದುರಂತ ತಪ್ಪಿದೆ. ನೋಡಿ ಕಾರನ್ನ ಎಲ್ಲಿ ಹೋಗಿ ಹತ್ತಿಸಿದ್ದಾರೆ ಅಂತ ಹೇಳಿ. ಮತ್ತು ಕಾರಿನ ಮುಂಭಾಗ ಕಂಪ್ಲೀಟ್ ಆಗಿ ಜಖಂಗೊಂಡಿದೆ, ಡ್ಯಾಮೇಜ್ಗೆ ಒಳಗಾಗಿದೆ. ಎಸ್ಕೇಪ್ ಆಗೋಕ್ಕೆ ಯತ್ನಿಸಿ ಮಾಡ್ಕೊಂಡಿರುವಂತಹ ಅವಾಂತರ ಹೆಂಗ್ ಬೇಕಂದ್ರೆ ಓಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಪೊಲೀಸರು ಹಿಡಿಬಾರ್ದು, ಚೇಸ್ ಮಾಡಬಾರ್ದು ಅಂತ ಅವಾಂತರ ಮಾಡಿಕೊಂಡು ಅಲ್ಲಿ ಖಾಲಿ ಸೈಟ್ ಇತ್ತು, ಆ ಸೈಟ್ ಹತ್ರ ನುಗ್ಗಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿಕ್ಕಬಳ್ಳಾಪುರ ಗಣಪತಿ ನಗರದಲ್ಲಿ ಕೇರಳ ಗಾಡಿ ಒಂದು ಡ್ರಿಂಕ್ ಅಂದರೆ ಕುಡ್ಕೊಂಡು ಮತ್ತು ಗಾಡಿನೇನೋ ಬಾಡಿಗೆಗೆ ತಗೊಂಡು ಕೇರಳದಿಂದ ತಂದಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ. ಅವನು ಅವ್ರನ್ನ ತಪ್ಪಿಸ್ಕೊಳಕ್ಕೋಸ್ಕರ ಇಲ್ಲಿ ಗಣಪತಿ ನಗರದಲ್ಲಿ ಸಂಧಿ ರೋಡಲ್ಲಿ ನುಗ್ಗಿದ್ದಾನೆ. ಇವತ್ತು ಶನ್ಮಾತ್ಮ ಮತ್ತು ಸಾಯಿಬಾಬನ ಆಶೀರ್ವಾದ ಯಾವ ಮಕ್ಕಳುಗಳು ಇವತ್ತು ರೋಡಲ್ಲಿ ಆಟ ಆಡ್ತಿರಲಿಲ್ಲ. ಇಲ್ಲಿ ಅತಿ ಹೆಚ್ಚಾಗಿ ಮಕ್ಕಳುಗಳು ಆಟ ಆಡ್ತಾರೆ. ಸದ್ಯಕ್ಕೆ ಯಾವುದೇ ದುರ್ಘಟನೆ ನಡೆದಿಲ್ಲ. ಈಗಾಗಲೇ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸ್ ಠಾಣೆ ಮಾಹಿತಿ ಕೊಟ್ಟಿದ್ದೀವಿ, ಕ್ರಮ ಕೈಗೊಳ್ತಾ ಇದೆ. ಬಟ್ ಎಲ್ಲ ಎಲ್ಲೋ ಒಂದು ಕಡೆ ಗುದ್ಕೊಂಡು ಬಂದಿದ್ದಾನೆ, ಎಲ್ಲಿ ಏನಾಗಿದೆ ಅನ್ನೋ ಗೊತ್ತಿಲ್ಲ. ಬಟ್ ಈ ರೋಡಲ್ಲಂತೂ ಮಕ್ಕಳು ಆಟ ಆಡೋರು